ನಾನು ಓದಿ ಬೆಳೆದಿದ್ದ ಚೆನ್ನೈಲಿ ನನಗೆ ಅಷ್ಟು ಕರ್ನಾಟಕದ ಪೇಪರ್ ಬಗ್ಗೆ ಅಷ್ಟು ಒಂದು ಗಮನ ಇರಲಿಲ್ಲ. ನಾನು ಬರಬೇಕಾದ್ರೆ ಫ್ರ್ಯಾಂಕ್ ಆಗಿ ಹೇಳಬೇಕು ಅಂದರೆ ಕೆಲವು ಪತ್ರಿಕೆಗಳು ಮಾತ್ರ ಗೊತ್ತಿತ್ತು. ಅದರಲ್ಲಿ ಆಂದೋಲನ ಒಂದು, ಯಾಕಂದರೆ ನಾನು ಮೈಸೂರು ಬಂದಾಗ ಮೈಸೂರು ನಮ್ಗೆ ತುಂಬ ಇಷ್ಟವಾದ ಜಾಗ. ಯಾಕಂದರೆ ಅವಾಗಲೂ ಅಷ್ಟೇ ಹೋಗ್ಬೇಕಾದ್ರೆ ಬೆಂಗಳೂರಿಗೆ ಬಂದರೂ ಒಂದು 2-3 ದಿನ ಇರ್ತಿದ್ದು, ಶೂಟಿಂಗ್ ಮುಗಿಸ್ಕೊಂಡು ಗಾಜನೂರಿಗೆ ಹೋಗ್ತಿದ್ದೆ. ಗಾಜನೂರಿಗೆ ಹೋಗ್ಬೇಕಾದ್ರೆ ಮೈಸೂರು ಮೇಲೆ ಹೋಗ್ಬೇಕು, ಮೈಸೂರು ಚಾಮರಾಜನಗರ ಹೋಗ್ಬೇಕು. ಮೈಸೂರು ಬಂದಾಗ ಇಲ್ಲಿ ಬಿರಿಯಾನಿ ತುಂಬ ಫೇಮಸ್ ಯಾವಾಗಲೂ, ಇಲ್ಲಿ ಪಾರ್ಸಲ್ ಮಾಡ್ಕೊಂಡು ಆನ್ ದ ವೇ ನಾವು ಊಟ ಮಾಡ್ಕೊಂಡು ಹೋಗ್ತಾ ಇದ್ದೆ. ಸೊ ಮೈಸೂರು ಸಂಪರ್ಕ ಅಂಥದ್ದು. ಬಟ್ ಮೈಸೂರಲ್ಲಿ ಸ್ಟೇ ಮಾಡಬೇಕು, ಇಲ್ಲ ಇವಾಗ ನಂದು ಪ್ರೊಫೆಷನಲ್ಲಿ ಬಂದಾಗ ಮೈಸೂರಲ್ಲಿ ಶೂಟಿಂಗ್ ಜಾಸ್ತಿ ಮಾಡಬೇಕು ಅಂದರೆ ನನಗೆ ಭಾಳ ಇಷ್ಟವಾದ ಊರಿದು. ಇಲ್ಲಿ ಪೀಸ್ಫುಲ್ಲಾಗಿ ಶೂಟಿಂಗ್ ಮಾಡ್ಬೋದು ಭಾಳ, ಯಾಕಂದರೆ ಜನಗಳು ತೊಂದರೆ ಕೊಟ್ಟರುವೆ ಒಂದು ಪ್ರೀತಿಯಿಂದ ಕೊಡ್ತಾರೆ. ಅಟ್ ದ ಸೇಮ್ ಟೈಮ್ ಇಲ್ಲಿ ನನಗೆ ಅವಾಗ ಕೊಟ್ಟಿದ್ದ ಪತ್ರಿಕೆ ಅಂದರೆ ಆಂದೋಲನ ತುಂಬ ಚೆನ್ನಾಗಿ ಗೊತ್ತಿದ್ದ ಪತ್ರಿಕೆ ನನಗೆ. ಆ್ಯಂಡ್ ಇವತ್ತು 50 ವರ್ಷ ಪೂರೈಸಿ ನನ್ನ ಇಲ್ಲಿ ಕರೆದಂತಕ್ಕಾಗಿ ನನಗೆ ಭಾಳ ಖುಷಿ ತಂದಿದ್ದೀನಿ ಇವಾಗಲೂ. ಆಮೇಲೆ ಇನ್ನೊಂದು ಒಂದು ನಂಟೇನಂದರೆ ನಮ್ಮ ಒಂದು ಫ್ಯಾಮಿಲಿಗೆ ರಾಜಶೇಖರ್ ಕೋಟಿಯವರು ಹೆಂಗೆ ಅಂದರೆ ನಮ್ಮ ಒಂದು ಶಕ್ತಿಧಾಮ ಇದಕ್ಕೆ ನಮ್ಮ ತಾಯಿ ಒಂದು ಸಂಸ್ಥೆಗೆ ಟ್ರಸ್ಟಿ ಆಗಿದ್ದವರು. ನಮ್ಗೆ ಅದೊಂದು ಒಂದು ಹತ್ತಿರದ ಸಂಬಂಧ, ಒಂದು ಭಾವನೆ ಅವ್ರ ಮೇಲೆ, ಒಂದು ಗೌರವ ಜಾಸ್ತಿ ಇದೆ. ಯಾಕಂದರೆ ಅವರು ಎಂಥ ಪರಿಸ್ಥಿತಿಯಲ್ಲಿ ಒಂದು ಪತ್ರಿಕೆನ ಸ್ಟಾರ್ಟ್ ಮಾಡಿ ಒಂದು ಬೇರೆ ರೀತಿಯ ತಿರುವು ಕೊಡಬೇಕಂತ ಒಂದು ಒಂದು ಮನೋಭಾವ ಇದೆಯಲ್ಲ, ಅದು ನನಗೆ ತುಂಬ ಇಷ್ಟ ಆಯಿತು. ನ್ಯೂಸ್